ಹಾಯ್, ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮೈ ನೀಡ್ಸ್ನಲ್ಲಿ ಈಗಾಗಲೇ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ ನಮ್ಮ ಕೀಬೋರ್ಡ್ ಕಂಪನಿಯ ಎಮ್ ಡಿ ರವರು. ಮೈ ನೀಡ್ಸ್ ಆ್ಯಪ್ ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದು 250 ರೂಪಾಯಿ ರಿವಾರ್ಡ್ಸ್ ಪಾಯಿಂಟ್ಸ್ ಬರ್ತವೆ. ಪ್ಲಸ್ ಕಂಪ್ನಿ ಕಡೆಯದು ಒಂದು 50 ರಿವಾರ್ಡ್ಸ್ ಪಾಯಿಂಟ್ಸ್ ಅಂತ ಕೊಡ್ತಾರೆ. ಟೋಟಲ್ ಆಗಿ 300 ರಿವಾರ್ಡ್ಸ್ ಪಾಯಿಂಟ್ಸು. ನಾವು ಈಗಾಗಲೇ ವಾಟ್ಸಪ್ಪಿಗೆ ಮೈನಿಡ್ಸ್ ರೆಫರಲ್ ಐ ಡಿಯನ್ನು ನಾವು ಯಾರು ಕಳಿಸಿರ್ತೀವ, ಇಲ್ಲ ನಿಮ್ಮದೇ ಆಗಿರ್ತಕ್ಕಂಥ ನಿಮ್ಮ ಸೀನಿಯರ್ಗಳು ಯಾರು ರೆಫರಲ್ ಐ ಡಿಯನ್ನು ಯಾರು ಕಳಿಸಿರ್ತಾರೆ, ಆ ರೆಫರಲ್ ಐ ಡಿಯನ್ನು ನೀವು ಫಸ್ಟು ಕಾಪಿ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ಕಾಪಿ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ನಾವು ಕಳಿಸಿರ್ತಕ್ಕಂಥ ಆ್ಯಪನ್ನು ನಿಮ್ಮಲ್ಲಿ ಯಾರ ಹತ್ರ ಆ್ಯಪ್ ಇಲ್ವೋ ಅವರು ಮಾತ್ರ ಆ ಲಿಂಕನ್ನು ಲಿಂಕು ಆ ಮೆಸೇಜ್ ಒಳಗೆ ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡ ನಂತರವೇ ಚೆನ್ನಾಗಿ ಗಮನವಿಟ್ಟು ಕೇಳಿ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರವೇ ಟೋಟಲ್ ಆಗಿ ನಿಮಗೆ ಆ್ಯಪ್ ಓಪನ್ ಆಗ್ತದೆ. ಫೋನ್ ನಂಬರ್ ಹಾಕಿ ನೀವು ಮೈನಿಡ್ಸ್ನಲ್ಲಿ ಯಾವ ನಂಬರು ಕಿಬೋ ಅಕೌಂಟ್ನಲ್ಲಿ ಯಾವ ನಂಬರ್ ಕೊಟ್ಟಿರ್ತಾರೋ ಅದೇ ಒಂದು ಫೋನ್ ನಂಬರನ್ನು ಹಾಕಿ ನೀವು ಮೈನಿಡ್ಸ್ ಆ್ಯಪನ್ನು ಓಪನ್ ಮಾಡಬೇಕಾಗ್ತದೆ. ಮೈನಿಡ್ಸ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣವೇ ನಿಮಗೆ ಟೋಟಲಾಗಿ ಮೈನಿಡ್ಸ್ ಅನ್ನೋದು ಓಪನ್ ಆಗ್ತದೆ. ನಾನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಪೇಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ಪ್ರತಿ ಒಂದು ಮೈನಿಡ್ಸ್ ಆ್ಯಪನ್ನು ಓಪನ್ ಮಾಡಿದ್ದೇನೆ. ಮತ್ತು ನಾನು ಅದರಲ್ಲಿ ಫೋನ್ಪೇ ಮೂಲಕ 50 ರೂಪಾಯಿಯನ್ನು ನಾವು ಸಬ್ಸ್ಕ್ರೈಬ್ ಅಮೌಂಟನ್ನು ಮಾಡ್ಕೋಬೇಕಾಗ್ತದೆ. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 50 ರೂಪಾಯಿ ಹಾಕಬೇಕಾಗ್ತದೆ. 50 ರೂಪಾಯಿಗೆ ನಮಗೆ 300 ಟೋಟಲಾಗಿ 250 ಪ್ಲಸ್ ಒಂದು 50 300 ರಿವಾರ್ಡ್ಸ್ ಪಾಯಿಂಟ್ಸ್ ಕೊಡ್ತಾರೆ. 50 ರೂಪಾಯಿಗೆ ನಿಮಗೆ ಒಂದು ರಿವಾರ್ಡ್ಸ್ ಪಾಯಿಂಟ್ಸು 1 ರೂಪಾಯಿ ಇದ್ದಂಗೆ, 300 ರಿವಾರ್ಡ್ಸ್ ಪಾಯಿಂಟ್ಸ್ ಅಂದರೆ ನಿಮಗೆ 300 ರೂಪಾಯಿ ಬಂದಂಗೆ. ಓಕೆ, ಆ 300 ರಿವಾರ್ಡ್ಸ್ ಪಾಯಿಂಟ್ಸ್ ನೀವು ಯಾವುದಕ್ಕಾದರೂ ನೀವು ಬಳಸ್ಕೊಳ್ಬಹುದು. ಏನೇ ಪರ್ಚೇಸ್ ಮಾಡಿದರೂ ಏನೇ ರೀಚಾರ್ಜ್ ಮಾಡಿದರೂ ಪ್ರತಿಯೊಂದಕ್ಕೂ ನಾವು ಬಳಸ್ಕೊಳ್ಬಹುದು. ನಾವು ಈಗಾಗಲೇ ಮೇಲೆ ಈಗೆಲ್ಲರೂ ನೀವು ಓಪನ್ ಮಾಡಿದ ತಕ್ಷಣ ಮೈನಿಡ್ಸ್ ಓಪನ್ ಮಾಡಿದ ತಕ್ಷಣ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಮೇಲೆ ನಿಮಗೆ ಸಬ್ಸ್ಕ್ರೈಬ್ ಅನ್ನೋದು ರೆಡ್ನಲ್ಲಿ ಕಾಣಿಸ್ತಾ ಇರುತ್ತೆ, ರೆಡ್ನಲ್ಲಿ ಬ್ಲಿಂಕ್ ಆಗ್ತಿರುತ್ತೆ, ಅಂದರೆ ಹಿಂಗೆ ತೋರಿಸ್ತಾ ಇರುತ್ತೆ. ಅಂದರೆ ಆ ಒಂದು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನೀವು ನಾವು ಕಳಿಸಿರ್ತಕ್ಕಂಥ ರೆಫರಲ್ ಐ ಡಿ, ಅಲ್ಲಿ ರೆಫರಲ್ ಐ ಡಿ ಕೇಳುತ್ತೆ, ರೆಫರಲ್ ಐ ಡಿಯನ್ನು ಹಾಕಿ ನೀವು ಸಬ್ಸ್ಕ್ರೈಬ್ ಅಂದರೆ ನೆಕ್ಸ್ಟ್ ಅಂತ ಕೇಳುತ್ತೆ. ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಮೈನಿಟ್ಸ್ ಬಗಲಿಗೆ ಸಬ್ಸ್ಕ್ರೈಬ್ ಅಂತಿದೆ ಅಲ್ವಾ, ಆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲವುದು ಓಪನ್ ಆಗುತ್ತೆ. ನಾವು ಕಳಿಸಿರ್ತಕ್ಕಂಥ ರೆಫರಲ್ ಐ ಡಿಯನ್ನು ನೀವು ಅದರಲ್ಲಿ ಹಾಕಬೇಕಾಗ್ತದೆ. ಓಕೆ, ಆ ರೆಫರಲ್ ಐ ಡಿಯನ್ನು ಹಾಕಿದ ತಕ್ಷಣವೇ ನೀವು ನೆಕ್ಸ್ಟ್ ಅಂತ ಕೇಳುತ್ತೆ, ಆದಮೇಲೆ ಅಪ್ಡೇಟ್ ಕೇಳುತ್ತೆ ಅಪ್ಡೇಟ್. ಓಕೆ, ಇಲ್ಲಿ ಬಂದು ಇದು ಮೈ ಅಕೌಂಟ್ನಲ್ಲಿ ಕೆಳಗಡೆ ಮೈ ಅಕೌಂಟ್ ಅಂತ ಇದೆ ನೋಡಿ, ಮೈ ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ಅಲ್ಲಿ ನಿಮ್ಮ ಫೋನ್ ನಂಬರು ನೆಕ್ಸ್ಟು ನಿಮ್ಮ ಅಡ್ರೆಸ್ಸು ಅದೆಲ್ಲ ಕೇಳುತ್ತೆ. ಅಡ್ರೆಸ್ ಹಾಕಿ ನೀವು ಅಪ್ಡೇಟ್ ಕೊಡಬೇಕಾಗ್ತದೆ. ಓಕೆ, ಈಗ ನಾನು ಕೊಟ್ಟಿದ್ದೀನಿ, ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ನಾನು ಮಾತಾಡ್ತೇನೆ, ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತಾ ಇದ್ದೇನೆ. ಮತ್ತು ನಾವು ಒಂದು ರೆಫರಲ್ ಐ ಡಿ ಅಂತ ಇದೆ ನೋಡಿ ಕೆಳಗಡೆ, ನೀವು ಯಾರಿಗಾದರೂ ಕಳಿಸ್ಬೇಕಂದ್ರೆ ಸಹ ಆ ರೆಫರಲ್ ಐ ಡಿ ಕ್ಲಿಕ್ ಮಾಡಿ ಹೀಗೆ ನೀವು ವಾಟ್ಸಪ್ಗೆ ಕಳಿಸ್ಬೇಕಾಗ್ತದೆ. ನೀವು ಕಳಿಸಿ ಅವ್ರ ಮೂಲಕ ನೀವು ಇದೇ ಥರ ಮಾಡಿಸ್ಬೇಕು. ಮಾಡಿಸಿದರೆ ನಿಮಗೆ 300 ರಿವಾರ್ಡ್ಸ್ ಪಾಯಿಂಟ್ಸ್ ಸಿಗುತ್ತೆ. ಆ 300 ರಿವಾರ್ಡ್ಸ್ ಪಾಯಿಂಟ್ಸು ನಿಮಗೆ ಒಂದು ರಿವಾರ್ಡ್ಸ್ ಪಾಯಿಂಟ್ಸು 1 ರೂಪಾಯಿ, 300 ರೂಪಾಯಿ ನಿಮಗೆ ಬೆಲೆ ಬಾಳ್ತಕ್ಕಂಥ ಒಂದು ರಿವಾರ್ಡ್ಸ್ ಪಾಯಿಂಟ್ಸು ನಮ್ಮ ಕಿಬೋ ಕಂಪನಿಯಿಂದ ಕೊಡ್ತಾರೆ. ಈ ಥರ ಇರುತ್ತೆ ನೋಡಿ ಲಿಂಕ್. ಓಕೆ, ಮತ್ತು ನಾವೊಂದು ನಾನು ಹಿಸ್ಟ್ರಿ ಅಂದರೆ ಮೈನಿಡ್ಸ್ನಲ್ಲಿ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಾನು ಒಂದು 50 ರೂಪಾಯಿ ಅಮೌಂಟನ್ನು ಹಾಕ್ಕೊಂಡಿದ್ದೀನಿ. ಒಂದು 100 ಒಂದು 25 ರಿವಾರ್ಡ್ಸ್ ಪಾಯಿಂಟ್ಸನ್ನು ನನ್ನ ಕಿಬೋ ಅಕೌಂಟಿಂದ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಮತ್ತು ಇನ್ನೊಂದು, ನಾನು ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಎಲ್ಲಿ ಅಂತ ತೋರಿಸ್ತಾ ಇದ್ದೇನೆ, ಅದನ್ನು ನಿಮಗೆ ಗಮನದಲ್ಲಿರಲಿ ಅಂತೇಳಿ ನಾನು ಕೊನೆಯಲ್ಲಿ ಒಂದು ಮಾಹಿತಿಯನ್ನು ಹೇಳ್ತೇನೆ. ಕೊನೆಯಲ್ಲಿ ಪರ್ಫೆಕ್ಟಾಗಿ ತೋರಿಸ್ತೇನೆ, ನೀವು ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡಿ. ನಾನು ಹೇಳ್ತಕ್ಕಂಥ ಮಾತು
ನೀವು ನೆನಪಿರಲಿ, ಲಾಸ್ಟಿಗೆ ಸಕ್ಸಸ್ ಮಾಡಿ ತೋರಿಸ್ತೇನೆ, ಇದನ್ನು ನೆನಪಿರಲಿ. ನೀವು ಕೊನೆ ತನಕ ಈ ವಿಡಿಯೋವನ್ನು ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಯಾಕಂತೇಳಿದರೆ ನಾನು ಹೇಳಿರ್ತಕ್ಕಂಥ ವಿಷಯ ಇಲ್ಲಿ ಹೇಳಿರ್ತೇನೆ, ಲಾಸ್ಟ್ ಸಕ್ಸಸ್ ಮಾಡಿ ತೋರಿಸ್ತೇನೆ, ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೇನೆ. ಓಕೆ, ಇದು ಡಿಶ್ ಟಿ ವಿ ಆಗಲಿ, ಎನಿ ಏರ್ಟೆಲ್ ಆಗಲಿ, ವಿಡಿಯೋಕಾನ್ ಆಗಲಿ, ಬೇರೆ ಬೇರೆ ಎಲ್ಲವೂ ರೀಚಾರ್ಜ್ ಮಾಡ್ಕೊಳ್ತಕ್ಕಂಥ ಆಪ್ಷನ್ ಈಗಾಗಲೇ ಇದೆ, ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಬಂದು ಎಲೆಕ್ಟ್ರಿಸಿಟಿ ಆಗಲಿ, ಇನ್ಸೂರೆನ್ಸ್ ಆಗಲಿ, ಇನ್ಸೂರೆನ್ಸ್ ಇದು ನಾನು ಓಪನ್ ಮಾಡಿದ್ದೇನೆ. ಇನ್ಸೂರೆನ್ಸು ನೀವು ಇದ್ರ ಮೂಲಕನೇ ನೀವು ಇನ್ಸೂರೆನ್ಸನ್ನು ಸಹಿತ ನೀವು ಕಟ್ಟಬಹುದು. ಕಟ್ಟಿದರೆ ನಿಮಗೆ ಲಾಭ ಇದೆ, ಪ್ರತಿಯೊಂದರಲ್ಲೂ ಸಹಿತ ನಿಮಗೆ ರಿವಾರ್ಡ್ಸ್ ಮೂಲಕ ಆದಾಯವನ್ನು ತಂದುಕೊಡ್ತಕ್ಕಂಥ ಒಂದು ಆ್ಯಪ್ ಇದು. ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೇನೆ. ಇದ್ರ ಮೂಲಕ ನೀವು ಯಾವುದೇ ಏನೇ ಆಗಲಿ ನೀವು ಡೈರೆಕ್ಟಾಗಿ ಮಾಡೋದಕ್ಕಿಂತ ವ್ಯವಹಾರಗಳನ್ನು ಇದ್ರ ಮೂಲಕ ಮಾಡಿ, ಇದರಲ್ಲೇ ನಿಮಗೆ ಲಾಭ ಬರುತ್ತೆ. ಓಕೆ, ಅಲ್ಲಿ ಸಬ್ಸ್ಕ್ರೈಬ್ ಅಂತ ತೋರಿಸಿದ್ ನೋಡಿ. ಓಕೆ, ಮೈನಿಟ್ಸ್ ಮೇಲೆ ಫಸ್ಟ್ ತಲೆ ಮೇಲೆ ಇದೆಯಲ್ವಾ, ಅದೇನೆ ಸಬ್ಸ್ಕ್ರೈಬ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೊಂದು ಅದು ನಿಮ್ಮ ರೆಫರಲ್ ಐ ಡಿ. ಮತ್ತೊಮ್ಮೆ ನಾವು ರೆಫರಲ್ ಐಡಿನ ಅಂದರೆ ನಿಮ್ಮದು ರೆಫರಲ್ ಐಡಿನ ಹೇಗೆ ವಾಟ್ಸಪ್ಪಿಗೆ ಕಳಿಸ್ಕೊಳ್ಳೋದು ಅದನ್ನು ಸಹಿತ ತೋರಿಸಿದ್ದೇನೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ಸಪ್ಪಿಗೆ ಹಾಕಿ ನೀವು ಬೇರೆ ನಿಮ್ಮ ಫ್ರೆಂಡ್ಸನ್ನು ನಿಮ್ಮ ರಿಲೇಷನ್ನ ನೀವು ಜಾಯಿನ್ ಮಾಡಿಸ್ಬಹುದು. ಓಕೆ, ಪ್ರತಿಯೊಂದು ಇದರಲ್ಲಿ ಮಾಹಿತಿ ಇದೆ. ಹೋಮ್ಸ್ ಹೋದರೆ ಅಂದರೆ ಮೋರ್ಗೆ ಹೋದರೆ ಇವರೆಲ್ಲ ಸಿಗ್ತಾರೆ, ಯಾರು ಯಾವ ವರ್ಕ್ ಮೇಲೆ ಕೆಲಸ ಮಾಡ್ತಾರೆ ಅನ್ನೋದು ಮೋರ್ನಲ್ಲಿ ಸಿಗುತ್ತೆ. ಕೆಳಗಡೆ ಇದೆ ನೋಡಿ ಮೋರ್ ಅಂತೇಳಿ, ಕೆಳಗಡೆ ಡೌನಲ್ಲಿ ಲಾಸ್ಟ್ ಡೌನಲ್ಲಿ ಹೋಮು ಮೋರು ಹಿಸ್ಟ್ರಿ ಮೈ ಅಕೌಂಟ್ ಅಂತೇಳಿ. ಓಕೆ, ತೋರಿಸ್ತಾ ಇದ್ದೇನೆ. ಮೋರ್ನಲ್ಲಿ ಇವರೆಲ್ಲರೂ ಸಿಗ್ತಾರೆ. ನೆಕ್ಸ್ಟ್ ಬಂದು ಹಿಸ್ಟ್ರಿದಲ್ಲಿ ನಾವು ಏನೇನು ಟ್ರಾನ್ಸಾಕ್ಷನ್ ಮಾಡ್ತೇವೆ ಅದೆಲ್ಲವುದ್ರ ಮಾಹಿತಿ ಇಲ್ಲಿರುತ್ತೆ. ನಾವು ಎಷ್ಟು ಅಮೌಂಟ್ ಹಾಕ್ಕೊಂಡಿದ್ದೀವಿ, ಎಷ್ಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ, ರಿವರ್ಸ್ ಪಾಯಿಂಟ್ಸ್ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ, ಮತ್ತು ಬೇರೆಯವ್ರಿಗೆ ಯಾರಿಗಾದರೂ ಕಳಿಸಿದ, ಪ್ರತಿಯೊಂದು ಹಿಸ್ಟ್ರಿ ಇಲ್ಲಿ ಸಿಗುತ್ತೆ. ಮೈ ಅಕೌಂಟಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗ್ತದೆ ಕೊನೆಯಲ್ಲಿ. ಓಕೆ, ಇದೆಲ್ಲವೂ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರವೇ, ಚೆನ್ನಾಗಿ ಗಮನವಿಟ್ಟು ಕೇಳಿ, ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರನೇ ನಾವು ಕಳಿಸಿರ್ತಕ್ಕಂಥ ವಾಟ್ಸಪ್ನಲ್ಲಿ ಸಪ್ರೇಟಾಗಿ ಮೈ ನೀಡ್ಸ್ ಅನ್ನೋ ಒಂದು MNIND ಅದೇನು ಬರುತ್ತೆ, ರೆಫರಲ್ ಐ ಡಿ ಆಯಿತಾ, MNIND ಇನ್ನು ಏನು ನಂಬರ್ ಬರುತ್ತೆ ಅದೆಲ್ಲ ಟೋಟಲಾಗಿ ಎಂಟ್ರಿ ಮಾಡಬೇಕು. MNIND 16 ಇದೇನು ನಂಬರ್ ಬರುತ್ತೆ, ಈ ನಂಬರ್ ಕಂಪ್ಲೀಟನ್ನು ಹಾಕಿ ನೆಕ್ಸ್ಟ್ ಅಂತ ಹೊಡಿಬೇಕು. ಹೊಡೆದ ತಕ್ಷಣ ಈ ಥರ ಕೇಳುತ್ತೆ, ಪೇ ನೌ ಅಂತೇಳಿ 50 ರೂಪಾಯಿ ನೀವು ಇದಕ್ಕೆ ಹಾಕಬೇಕಾಗುತ್ತೆ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬ್ಯಾಕ್ ಟು ಹೋಮ್ ಅಂತ ಹೊಡೆದ್ರೆ ಬರುತ್ತೆ ನೋಡಿ, ಈಗ ಗ್ರೀನ್ ಕಲರ್ ಬಂತು ನೋಡಿ, ಮೈ ನೀಡ್ಸ್ ರೆಡ್ ಇತ್ತು, ಈಗ ಸಬ್ಸ್ಕ್ರೈಬ್ ಆಗಿದೆ. ಓಕೆ, ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮ್ಮದು ಇಲ್ಲಿ ಮೈ ಅಕೌಂಟ್ ಅಂತ ಇದೆ ನೋಡಿ, ಕೆಳಗಡೆ ಮೈ ಅಕೌಂಟ್ ಡೌನಲ್ಲಿ ಲಾಸ್ಟ್ ಬಲಗಡೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೇಲೆ ಯಾರೋ ಮಾರ್ಕ್ ಫಸ್ಟ್ ಅದರಲ್ಲಿ ಇದೆಯಲ್ವಾ ಪ್ರೊಫೈಲ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಡೇಟ್ ಮಾಡಬೇಕಾಗ್ತದೆ. ಓಕೆ, ನಮಗೆ 50 ರೂಪಾಯಿ ಹಾಕಿ ನಾವು ಸಕ್ಸಸ್ ಮಾಡಿದ್ದಕ್ಕೆ ಸಕ್ಸಸ್ ಆಗಿದ್ದಕ್ಕೆ 300 ರಿವಾರ್ಡ್ಸ್ ಪಾಯಿಂಟ್ಸ್ ಬಂದಿದೆ. ನನ್ನ ಹತ್ರ ಆಲ್ರೆಡಿ 125 ರಿವಾರ್ಡ್ಸ್ ಪಾಯಿಂಟ್ಸ್ ಇತ್ತು, ಪ್ಲಸ್ 300 ರಿವಾರ್ಡ್ಸ್, 425 ರಿವಾರ್ಡ್ಸ್ ಪಾಯಿಂಟ್ಸ್ ಇದೆ. ಓಕೆ, ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅಡ್ರೆಸ್ಸನ್ನು ಹಾಕಬೇಕು. ನೆಕ್ಸ್ಟು ಅದೆಲ್ಲ ಡೀಟೇಲ್ಸನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ವ್ಯಾಲೆಟ್ನಲ್ಲಿ ಹೋಗಿ ತೋರಿಸ್ತಾ ಇದ್ದೇನೆ. ನನಗೆ ರಿವಾರ್ಡ್ಸ್ ಪಾಯಿಂಟ್ಸ್ ಬಂದಿರೋದು 300 ಪ್ಲಸ್, ನನ್ನ ಹತ್ರ ಮೊದಲೇ ಈಗಾಗಲೇ ಇತ್ತು 425 ರಿವಾರ್ಡ್ಸ್ ಪಾಯಿಂಟ್ಸ್ ಇದೆ ನೋಡಿ. ರೆಫರಲ್ ಐ ಡಿ ಕಳಿಸ್ಕೊಳ್ಳೋದು ತೋರಿಸ್ತಾ ಇದ್ದೇನೆ. ಪ್ರತಿಯೊಂದು ನಿಮ್ಮ ಮೈನಿಡ್ಸ್ ಅಕೌಂಟು ಓಪನ್ ಮಾಡಿದ ತಕ್ಷಣ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲವೋ ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಮರಿಬೇಡಿ. ಮತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಈ ರೆಫರಲ್ ಐ ಡಿ ಪ್ರತಿಯೊಂದು ಬರುತ್ತೆ. ನೀವು ಈ ಆ್ಯಪನ್ನು ಬೇರೆ ಬೇರೆಯವ್ರಿಗೆ ಕಳಿಸಿ, ಯಾರಿಗಾದರೂ ಕೊಡಿ, ನಮ್ಮ ಮೇಲಿರ್ತಕ್ಕಂಥವ್ರು ಕೊಡಬೇಕು, ಕೆಳಗಡೆ ಇರ್ತಕ್ಕಂಥವ್ರು ಕೊಡಬೇಕು ಅನ್ನೋದು ಇದರಲ್ಲಿ ನಿಯಮವೇನು ಇಲ್ಲ. ಯಾಕಂದರೆ MDರವರು ಹೇಳಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕಳಿಸಿ ನೀವು ಈ ಥರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ, ಹಾಗೆ ನೀವು ಪ್ರತಿಯೊಂದು ವ್ಯವಹಾರವನ್ನು ಇದರಲ್ಲೇ ಮಾಡಿ, ನಿಮಗೆ ಯಾರ್ಯಾರು ಬೇಕಾದರೆ ನನ್ನ ರೆಫರಲ್ ಐಡಿಯನ್ನು, ಮೈನಿಡ್ಸ್ ರೆಫರಲ್ ಐಡಿಯನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ನಾನು ಕೊಟ್ಟಿರ್ತೇನೆ. ನೀವು ಪ್ರತಿಯೊಬ್ಬರು ನನ್ನ ರೆಫರಲ್ ಐಡಿಯನ್ನು ಬಳಸ್ಕೊಂಡು
ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆದಮೇಲೆ ರೆಫರಲ್ ಐ ಡಿ ಸಪ್ರೇಟ್ ಇರುತ್ತೆ, ಆ ರೆಫರಲ್ ಐ ಡಿಯನ್ನು ನೀವು ಸಬ್ಸ್ಕ್ರೈಬ್ನಲ್ಲಿ ಹಾಕಿ ಸಬ್ಮಿಟ್ ಅಂದರೆ ನೆಕ್ಸ್ಟ್ ಹೊಡೆದು ಸಬ್ಮಿಟ್ ಮಾಡಿದರೆ ನಿಮಗೆ ಸಕ್ಸಸ್ ಆಗುತ್ತೆ. 50 ರೂಪಾಯಿ ಹಾಕ್ಕೋಬೇಕು ಅದರಲ್ಲಿ ಫಸ್ಟ್, ಅದರಲ್ಲಿ ಆಟೋಮೆಟಿಕ್ ಕೇಳುತ್ತೆ. 50 ರೂಪಾಯಿ ಹಾಕ್ಕೊಂಡು ನೀವು ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಹಾಗೆ ಈ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಈ ವಿಡಿಯೋದ ಕೆಳಗಡೆನೆ ನಾನು ರೆಫರಲ್ ಲಿಂಕು ಮತ್ತು ರೆಫರಲ್ ಐ ಡಿಯನ್ನು ಕೊಟ್ಟಿರ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.